ಇದು ಮೈಸೂರು ಕೊಡಗು ಭಾಗ ಅಂತ ಬಂದಾಗ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ಕೊಡೋದ್ ಬಿಟ್ಟು ರಾಜವಂಶಸ್ಥರ ಕಡೆಗೆ ಹೋಗಿದೆ ಬಿಜೆಪಿ ಸೊ ಈಗ ಪ್ರತಾಪ್ ಸಿಂಹ ಮಾತು ಬಿಜೆಪಿಗೆ ಜೀರ್ಣ ಆಗ್ತಾ ಇಲ್ವಾ ಪ್ರಶ್ನೆ ಪ್ರತಾಪ್ ಸಿಂಹ ಗಿಂತ ಯದುವೀರ್ ಒಳ್ಳೆ ಅಭ್ಯರ್ಥಿ ಅಂತ ಹೇಳಿದ್ ಯಾಕೆ ಯಾರು ಹೇಳಿದ್ರು ಅಂತ ನೋಡೋಣ ಸೈಲೆಂಟ್ ಆಗಿ ಬಿಜೆಪಿಗೆ ಬಿಸಿ ತುಪ್ಪವಾಗ್ತಾ ಇದ್ದಾರ ಪ್ರತಾಪ್ ಸಿಂಹ ನಿನ್ನೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾತಾಡಿದ್ರು ಯದುವೀರ್ ಅವರು ಬಹಳ ಒಳ್ಳೆ ಅಭ್ಯರ್ಥಿ ಅಂತ ಎ ಕಿಂಗ್

ನಾಲ್ಕು ಸಾರಿ ಸಂಸದರಾಗಿದ್ರು ಸರಣಿ ಸರಣಿ ಸಾಲಲ್ಲಿ ಸಂಸದರಾದ್ರೂ ಕೂಡ ನಿಮ್ಮ ಮೂವತ್ತೆಂಟು ನಲವತ್ತು ವರ್ಷದ ಸಮಸ್ಯೆಗೆ ಪರಿಹಾರವನ್ನು ನಾವು ತಂದು ಕೊಟ್ಟಿದ್ದು ಅದು ಪ್ರತಾಪ್ ಸಿಂಹ ಸಂಸದನ ಆದ ನಂತರ ನೀವು ಕೈ ಮುತ್ಕೊಂಡು ಹೋಗಿ ಸಾಕು ನಿಮ್ ಎಂಪಿ ಯದುವೀರ್ ಅವ್ರ ಪರವಾಗಿ ಪ್ರಚಾರ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿಕೊಂಡು ಸಮಯ ಸಿಕ್ಕಾಗಲೆಲ್ಲ ಅವ್ರಿಗೆ ಟಾಂಗ್ ಕೊಡೋ ಕೆಲಸವನ್ನು ಪ್ರತಾಪ್ ಸಿಂಹ ಅವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅವ್ರಿಗಿಂತ ಬೆಟರ್ ಕ್ಯಾಂಡಿಡೇಟ್ ಯದುವೀರ್ ಅವರು ಅಂತ ರಾಧಾಕೃಷ್ಣ ಅಗರ್ವಾಲ್ ಅವರು ಹೇಳಿದ್ದು ಇದು ಮುಂದಕ್ಕೆ ಮುಂದುವರಿಯುತ್ತಾ ಅವ್ರ ಬಾಯಿಗೆ ಕಡಿವಾಣ ಬೀಳುತ್ತಾ ಕಾದ್ ನೋಡೋಣ